ಚುನಾವಣೆ ಎರಡನೇ ತಾರೀಕು ನಡೀತಾ ಇದೆ. ಎರಡನೇ ತಾರೀಕು ಬೆಳಗ್ಗೆಯಿಂದ 9 ಗಂಟೆ ಮತದಾನ ನಡೆಯುತ್ತೆ. ನಾವೆಲ್ಲರೂ ಕೂಡ ಹೋಗಿ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು. ವೆಂಕಟನಾಡ ಅವ್ರನ್ನ ಗೆಲ್ಲಿಸ್ಬೇಕು, ಆದ್ರೆ ನಮ್ಮ ತಲೆಯಲ್ಲಿ ಒಂದಿರಬೇಕು, ವೆಂಕಟನಾಡ ಒಬ್ಬನೇ ಗೆಲ್ಲಿಸಿದ್ರೆ ಸಾಧ್ಯ ಆಗಲ್ಲ. 13 ಜನಕ್ಕೂ ಕೂಡ ನಾವು ಮತವನ್ನ ಹಾಕಬೇಕು. 13 ಜನರಲ್ಲಿ ಯಾವುದೋ ಒಂದು ಎರಡು ವ್ಯತ್ಯಾಸ ನಾವು ಮಾಡ್ಕೊಂತೀವಿ ಅಂತ ಹೇಳಿದ್ರೆ ವೆಂಕಟನಾಡವ್ರನ್ನ ಬಲ ತೊಂದರೆ ಆಗುತ್ತೆ. ಇದು 100 ಕ್ಕೆ 100 ಸತ್ಯ. ವೆಂಕಟನಾಡವ್ರು ನಮ್ಗೆ ಬೇಕು ಅಂತಂದ್ರೆ ವೆಂಕಟನಾಡಿರ್ತಕ್ಕಂಥ 13 ಜನಕ್ಕೂ ನಾವು ಮತವನ್ನ ಹಾಕಬೇಕು. 13 ಜನರು ಗೆದ್ದು ಬಂದಾಗ ವೆಂಕಟನಾಡವ್ರ ಬಲ ಇರುತ್ತೆ. ವೆಂಕಟನಾಡವ್ರ ಬಲ ಇದೆ ನಮ್ಗೆ ಎಲ್ಲ ವಿಪ್ರಪಟ್ಟರು. ಶಂಕರಂ ಶಂಕರಾಚಾರ್ಯ ಶೇಷಂ ರಾಮಾನುಜಮುನಿ ಆಯಂಚ ಮಧ್ವಮಾಚಾರ್ಯ ಆಚಾರ್ಯತ್ರಯಮಾಶ್ರಯ ಶ್ರೀ ಗುರುಬ್ರಹ್ಮ ಹರಿ ಓಂ. ಇದು ಚುನಾವಣೆಯ ಒಂದು ವಿನಂತಿ ಮಾಡುವುದಕ್ಕೋಸ್ಕರ ನಾವೆಲ್ಲ ನಮ್ಮ ನಾಯಕರಾದಂಥ ಹಾಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಟರಮಣ ಅವರ ಜೊತೆ ನಾವೆಲ್ಲ ಬಂದಿದ್ದೇವೆ. ನಾವು ಯಾರನ್ನ ನಮ್ಮ ಫೋನ್ ಮುಖಾಂತರ ಆಗ್ಬೋದು ಅಥವಾ ಅವನ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ಅಥವಾ ಮೆಸೇಜ್ ಕಳಿಸಿ ವಿನಂತಿ ಮಾಡಿದಾಗ ಉಪಸ್ಥಿತಕ್ಕಂತಹ ದಿಗ್ಗಜರೇ ಹಾಗೂ ಇಲ್ಲಿರತಕ್ಕಂಥ ಬಂಧು ಬಾಂಧವರೇ, ನಿಮಗೆಲ್ಲ ನನ್ನ ಅಭಿನಂದನೆಗಳು, ವಂದನೆಗಳು. ಮೊದಲಾಗಿ ಶ್ರೀಧರ್ ಕುಮಾರ್ ಹೇಳಿದ್ರೆ ನಾನು ಅಷ್ಟು ದೊಡ್ಡ ಸೇವೆಗೇನೇನು ಮಾಡ್ತಿಲ್ಲ ಅಂತ, ಏನೋ ರಾಯರು ಒಂದು ಸೇವಾ ಭಾಗ್ಯ ಒಂದು ಕೊಟ್ಟಿರೋದ್ರಿಂದ ಸುಮಾರು 20-24 ವರ್ಷಗಳಿಂದ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀನಿ. ಮಾನ್ಯ ಶ್ರೀ ವೆಂಕಟನಾರಾಯಣ ನಮ್ಮ ಅಣ್ಣ ಗುರುರಾಜ್, ಬಿ ಗುರುರಾಜ್ ಅವರೆಲ್ಲ ಒಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮೊಟ್ಟ ಮೊದಲಿಂದಾಗಿ ನಮ್ಮಣ್ಣ ಅವಾಗಲೂ ಹೇಳ್ತಾ ಇದ್ರು, ವೆಂಕಟನಾರಾಯಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ವೇದಿಕೆಯಲ್ಲಿ ಉಪಸ್ಥಿತಿಗಳಿರುವಂತಹ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ಸದಸ್ಯರೇ, ನಮ್ಮ ಸಭಾದ ಅಧ್ಯಕ್ಷರಾದಂಥ ಸುಧೀಂದ್ರ ರಾವ್ ಮತ್ತು ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರೇ, ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಮಿತ್ರರೇ, ಈಗ ತಾನೇ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಎಂಬ ಬಗ್ಗೆ ಆತ್ಮೀಯರು ಹೇಳಿದರು. ಒಂದು ಮಾತನ್ನು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯ ಕಾಂಪೌಂಡಿನ ಮೇಲೆ ಕೇಶವಮೂರ್ತಿ ಲಕ್ಷ್ಮಣ ಭಟ್ಟ ಏನಾಗಿದೆ ಅಂತ ಗೊತ್ತಿಲ್ಲ, ಫೋಟೋ ತೆಗೆಸ್ಕೊಂಡು ವ್ಯಾಟ್ಸಪ್ ಹಾಕಿದ್ದೆ. ನಿನ್ನೆ ರಾತ್ರಿ ನಾನು ತೋರಿಸ್ತೀನಿ ಅನಂತಕುಮಾರ್ ಅವ್ರನ್ನ ಮಾತಾಡಿದ್ದೀನಿ. ನನಗೆ ಈ ಬಗ್ಗೆ ಏನು ವೆಂಕಟಾರಾಯಣ ವಿರುದ್ಧ ಬಿಂದುಕರಾಗದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸಂಪೂರ್ಣ ಸಮಾಜದ ಬೆಂಬಲ ವೆಂಕಟನಾರಾಯಣ ಅವರಿಗೆ. ಎರಡನೇ ತಾರೀಕು ಜನಕ್ಕೆ ನಿಶ್ಚಯ ಆಗಿದೆ, ಬಹುಮತದಿಂದ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ಆಮೇಲೆ ಆಯ್ಕೆ. ದಯವಿಟ್ಟು ಬಂದು ಮತದಾನವನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸರ್ ಕರೆಕ್ಟಾಗಿ